ಒಂದು ಚಿಕ್ಕ ಘಟನೆಯಿಂದ ಏನೆಲ್ಲ ನಡೆದು ಹೋಯಿತು. ನಾನು ಮಗುವಿಗೆ ಜನ್ಮ ನೀಡುವ ಯೋಗವನ್ನೇ ಕಳೆದುಕೊಂಡೆ ಎನ್ನುವುದು ನಂಬಲಾಗುತ್ತಿಲ್ಲ. ಇದು ನಿನ್ನೊಬ್ಬಳ ಪಾಡಷ್ಟೇ ಅಲ್ಲ ಪಾರ್ವತಿ, ಇದರ ಜೊತೆಗೆ ನಾವು ಇದ್ದೇವೆ. ನಾವೆಲ್ಲ ದೇವಿಯರು, ಭಕ್ತರು ನಮ್ಮನ್ನು ಮಾತೆ ಎಂದೇ ಕರೆದು ಪೂಜಿಸುತ್ತಾರೆ. ಆದರೆ ನಮಗ್ಯಾರಿಗೂ ಮಗುವನ್ನು ಹೆತ್ತು ಹೊತ್ತು ಪೋಷಿಸುವ ಯೋಗವಿಲ್ಲ. ದೇವರಾದ ಮೇಲೂ ಕೆಲವು ತ್ಯಾಗಗಳಿಗೆ ನಾವು ಸಿದ್ಧರಾಗಬೇಕಾಗುತ್ತದೆ. ಒಂದನ್ನು ಪಡೆದಾಗ ಮತ್ತೊಂದನ್ನು ಬಿಡುವುದು ಜಗತ್ತಿನ ನಿಯಮ. ಜನ್ಮ ನೀಡದೆಯೂ ಮಾತೆಯರಾಗುವ ಯೋಗವೆಂದರೆ ಅದು ಮಹಾಯೋಗವಲ್ಲವೇ? ಯಾರು ನೀನು? ನೋಡಲು ದೊಡ್ಡ ರಾಜಕುಮಾರನಂತಿರುವೆ. ಈ ದಟ್ಟ ಕಾಡಿನ ಮಧ್ಯೆ ಏನು ಮಾಡುತ್ತಿರುವೆ? ದಾರಿ ತಪ್ಪಿರುವೆಯ? ಇಲ್ಲೇ ಹತ್ತಿರದಲ್ಲಿ ನಮ್ಮ ಆಶ್ರಮವಿದೆ. ಋಷಿ ಪತ್ನಿಯರು ನಾವು, ಬಾ ಸಹಾಯ ಮಾಡುತ್ತೇವೆ. ಓ, ಬಾಯಾರಿಕೆ ಆಗಿದೆಯಾ? ನೀರು ಬೇಕೇ? ಈಗಲಾದರೂ ಹೇಳು, ಯಾರು ನೀನು? ದಾರಿ ತಪ್ಪಿರುವ ಗಾಬರಿ ಏನಿಲ್ಲ, ಹುಣ್ಣಿಮೆ ಚಂದ್ರನನ್ನು ಮೀರಿಸುವ ನಗುವಿದೆ. ಮಹಾದೇವ, ಇದೇನು ನಿನ್ನ ಹುಚ್ಚು ಸಾಹಸ? ಏಷಿ ಈ ವೇಷ? ಏಕೆ ಈ ನೀರೆ? ಮನೋ ನಿಗ್ರಹಕ್ಕೆ ಒಂದೇ ಆಯಾಮವಿಲ್ಲ, ಅದು ಎಲ್ಲರಿಗೂ ಸುಲಭದಲ್ಲಿ ಒಲಿಯುವ ಗುಣವಲ್ಲ. ಅದನ್ನು ನಿಮಗೆ ತಿಳಿಸಬೇಕಿತ್ತು ಮಹರ್ಷಿಗಳೇ. ಭಯ, ಸಂತೋಷ, ಪ್ರೇಮ, ಮೋಹ, ದುಃಖ, ಆಶ್ಚರ್ಯ ಎಲ್ಲ ಭಾವನೆಗಳಲ್ಲವೇ. ನಿಗ್ರಹವೆಂದರೆ ಕೇವಲ ಮೋಹಗಳ ನಿಗ್ರಹವಲ್ಲ, ಎಲ್ಲ ಭಾವಗಳ ನಿಗ್ರಹ. ಪಾರ್ವತಿ ಜಿಂಕೆ ಹಿಂದೆ ಹೋದದ್ದು ಶಾಪಾರ್ಹ ಅಪರಾಧವಲ್ಲ, ಸಹಜ ಕುತೂಹಲವಷ್ಟೇ. ಋಷಿ ಪತ್ನಿಯರಿಗಿರುವ ನಿಗ್ರಹವೂ ಅವಳಿಗಿಲ್ಲ ಎಂದಿರಲ್ಲ, ನಿಮ್ಮ ಯೋಚನೆ ತಪ್ಪೆಂದು ನಿರೂಪಿಸಬೇಕಾಗಿತ್ತು. ಈಗ ಋಷಿ ಪತ್ನಿಯರು ಮಾಡಿದ್ದು ತಪ್ಪಲ್ಲ, ಪಾರ್ವತಿ ಮಾಡಿದ್ದು ತಪ್ಪಲ್ಲ. ಭಾವದ ನಿಗ್ರಹದ ಬಗ್ಗೆ ಯೋಚಿಸಿದ ನೀವು ನಿಮ್ಮ ಕೋಪದ ನಿಗ್ರಹದ ಬಗ್ಗೆ ಯೋಚಿಸಲಿಲ್ಲ. ಮಹಿಮಾನ್ವಿತರು, ತಪಸ್ಸಿನಿಂದ ಅಮೋಘ ಸಾಧನೆಗಳನ್ನು ಮಾಡಿದವರು. ಅಂತಹ ಘೋರ ಶಾಪ ನೀಡುವ ಮೊದಲು
ನೀವು ಸ್ವಲ್ಪ ಯೋಚಿಸಬೇಕು. ನಿನ್ನ ಪತ್ನಿಯ ಅಪರಾಧ ಸಾಲದೆಂದು ನೀನು ಬಂದೆಯ ಮಹಾದೇವ? ನಮ್ಮ ಏಕಾಂತಕ್ಕೆ ಭಂಗ ತಂದ ನಿನ್ನ ಪತ್ನಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ನಮಗೆ ಬುದ್ಧಿ ಹೇಳುತ್ತಿರುವೆಯ? ಕೇವಲ ಅವಳಿಗೆ ಮಾತ್ರವಲ್ಲ, ಮತ್ತೆ ಬಂದು ಆಶ್ರಮದ ವಾತಾವರಣ ಕೆಡಿಸಿದ್ದಕ್ಕೆ, ನನ್ನ ಶಿಷ್ಯರ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತಿದ್ದಕ್ಕೆ, ನಿನ್ನ ಪತ್ನಿ ನಿರಪರಾಧಿ ಎಂದು ನಿರೂಪಿಸಲು ಋಷಿ ಪತ್ನಿಯರನ್ನು ಬಳಸಿಕೊಂಡಿದ್ದಕ್ಕೆ ನಿನಗೂ ಶಾಪ ಕೊಡುತ್ತಿದ್ದೇನೆ. ಒಂದು ತಪ್ಪಿನಿಂದ ಪಾಠ ಕಲಿಯದೆ ಮತ್ತೆ ಮತ್ತೆ ತಪ್ಪು ಮಾಡುವವರಿಗೆ ಶಿಕ್ಷೆ ಆಗಲೇಬೇಕು ಮಹಾದೇವ. ನಿನ್ನ ಪತ್ನಿಗಾದ ಗತಿಯೇ ನಿನಗೂ ಆಗಲಿ, ನಿನಗೂ ಮಕ್ಕಳಾಗದಿರಲಿ. ಕಣ್ಮುಂದೆ ಇರುವುದು ಅರಿವಾದಷ್ಟು ಕಣ್ಣಿಂದ ಮರೆಯಾಗುವುದು ಅರ್ಥವಾಗುವುದಿಲ್ಲ. ದೇವಿ ಮಹರ್ಷಿಗಳೇ, ನಾನು ಮತ್ತು ಪಾರ್ವತಿ ನಿಮ್ಮ ಆಶ್ರಮದಲ್ಲೇ ಇದ್ದು ನಿಮ್ಮ ಸೇವೆ ಮಾಡಿ ನಿಮಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡುತ್ತೇವೆ. ಆ ಅವಕಾಶ ಮಾಡಿಕೊಡಿ. ಮಹಾದೇವ, ನೀವು ಇಲ್ಲಿರುವುದೇ? ಇದೇನು ಹೇಳುತ್ತಿರುವೆ ಮಹಾದೇವ? ಜಗದೀಶ್ವರ ಜಗನ್ಮಾತೆಯರು ಆಶ್ರಮದಲ್ಲಿದ್ದು ಸೇವೆ ಸಲ್ಲಿಸುವುದೇ? ಸರಿಯಾದ ಯೋಚನೆ ಸ್ವಾಮಿ, ನನಗೆ ಒಪ್ಪಿಗೆ ಇದೆ. ಮಹರ್ಷಿಗಳೇ, ಇದು ಒಳ್ಳೆಯ ಸಲಹೆ. ನಮಗೆ ದೇವರೆಂಬ ಅಹಂಕಾರ ಎನ್ನುವುದು ನಿಮ್ಮ ಭಾವನೆ, ಆದರೆ ದೇವರಾದವರೇ ಹೆಚ್ಚು ವಿಧೇಯರಾಗಿರಬೇಕು ಎನ್ನುವುದು ನಮ್ಮ ರೀತಿ. ಇದನ್ನು ಕೇವಲ ಮಾತಿನಲ್ಲಿ ಹೇಳಿದರೆ ನಿಮಗೆ ಸುಳ್ಳೆನಿಸಬಹುದು. ನಮ್ಮ ಭೇಟಿಯು ಅಹಿತಕರ ಪರಿಸ್ಥಿತಿಯಲ್ಲಾಯಿತು, ಹಾಗಾಗಿ ನಾನು ಉದ್ದಟತನ ತೋರಿಸಿದೆ ಎನ್ನುವುದು ನಿಮ್ಮ ಅಭಿಪ್ರಾಯ. ಅದನ್ನು ದೂರ ಮಾಡುವ ಅವಕಾಶ ಕೊಡಿ. ಇಲ್ಲ ಮಾತೆ, ಇದು ಜಗತ್ತೇ ಕಂಡು ಕೇಳರಿದ ಸ್ಥಿತಿ. ದೇವರಾದ ನೀವು ಹೀಗೆ ಭೂಲೋಕದಲ್ಲಿ ಋಷಿಯೊಬ್ಬರ ಆಶ್ರಮದಲ್ಲಿ ಸೇವೆ ಮಾಡುವುದು ಎಂದರೆ? ಹೀಗೇಕೆ ಹೇಳುತ್ತಿರುವಿರಿ ಮಹರ್ಷಿಗಳೇ? ಹಾಗೆ ಹೇಳಿದರೆ ಆಶ್ರಮದ ಸೇವೆ ಕೆಳಸ್ತರದ ಕೆಲಸವೆಂದು ಹೇಳಿದಂತಲ್ಲವೇ? ತಪ್ಪು. ಗುರುವಿನ ಸೇವೆ ಎನ್ನುವುದು ಬಹಳ ಶ್ರೇಷ್ಠ ಕಾರ್ಯ. ಅದನ್ನು ಮಾಡುವ ಸೌಭಾಗ್ಯ ಎಲ್ಲರಿಗೂ ದೊರೆಯುವುದಿಲ್ಲ. ನೀವು ದೇವಗುರುಗಳು. ನಿಮ್ಮ ಪುತ್ರನ ಬಳಿ ಶಿವ ಪಾರ್ವತಿಯೇ ಸೇವೆ ಮಾಡುತ್ತೇನೆ ಎಂದು ಬಂದರೆ ನೀವು ಸಂತೋಷ ಪಡಬೇಕೇ ಹೊರತು ದುಃಖ ಪಡಬಾರದು. ಆಗಲಿ, ಶಿವ ಪಾರ್ವತಿ ನನ್ನ ಆಶ್ರಮದಲ್ಲಿರಲು ನಾನು ಅನುಮತಿ ನೀಡುತ್ತಿದ್ದೇನೆ. ಆದರೆ ಮಹಾದೇವನೇ ಹೇಳಿದಂತೆ ಇದನ್ನು ಸೇವೆ ಎಂದು ಭಾವಿಸಬೇಕಾಗಿಲ್ಲ. ಆಶ್ರಮದಲ್ಲಿದ್ದು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಸಲಹೆಗೆ ನಾನು ಸಿದ್ಧನಿದ್ದೇನೆ. ಆದರೆ ಆಶ್ರಮವೆಂದರೆ ಕೈಲಾಸವೋ ಅರಮನೆಯೋ ಅಲ್ಲ. ಇಲ್ಲಿಯ ರೀತಿ ನೀತಿಗಳು ಬೇರೆ. ಉಳಿದ ಶಿಷ್ಯರಂತೆ ನೀವು ಎಲ್ಲವನ್ನೂ ಪಾಲಿಸಬೇಕು. ಪಾಲಿಸುತ್ತೇವೆ ಗುರುಗಳೇ. ಇನ್ನೂ ಒಂದು ಷರತ್ತಿದೆ. ಶ್ರೀದೇವಿ
ಅಲ್ಲದೆ ನೀವು ನಾನು ನನಗೆ ಭಯವೇ? ಭಯವಲ್ಲ, ನಾಚಿಕೆ. ನಾಚಿಕೆ ದೇವಿ, ಇಲ್ಲಿ ನೋಡು. ನೀನೀಗ ಹೇಳಲೇಬೇಕು, ವಿವಾಹವಾಗಿ ಇಷ್ಟು ಸಮಯ ಕಳೆದು ನನ್ನನ್ನು ನೀನು ನಿನ್ನನ್ನು ನಾನು ಅರಿತಾಗಿದೆ. ಆದರೂ ನಾಚಿಕೆ. ಹೆಣ್ಣಿಗೆ ನಾಚಿಕೆ ಎಂದಿಗೂ ದೂರಾಗುವುದಿಲ್ಲ ಸ್ವಾಮಿ. ಪತಿಯೊಂದಿಗೆ ಕಳೆಯುವ ಪ್ರತಿ ಕ್ಷಣವು ಹೊಸ ಕ್ಷಣವೇ. ಅವಳನ್ನು ತಾಕುವ ಪ್ರತಿ ಉಸಿರು ರೋಮಾಂಚನವೇ. ನಿಮ್ಮ ನಗು ನನ್ನನ್ನು ಕೊಲ್ಲುತ್ತದೆ, ನಗಬೇಡಿ ನೀವು. ಈ ಗಿಡ ಮರಗಳಿಗೂ ಮೂಕ ಪ್ರಾಣಿ ಪಕ್ಷಿಗಳಿಗೂ ಮಾತು ಕಲಿಸಬಲ್ಲ ಚತುರೆ ನೀನು. ಒಂದು ಸತ್ಯ ಹೇಳಲೆ ದೇವಿ. ಹೇಳಿ ಸ್ವಾಮಿ. ನಿನ್ನ ನಾಚಿಕೆ, ನಿನ್ನ ಹುಸಿಗೋಪ, ಹುಣ್ಣಿಮೆಯನ್ನು ನಾಚಿಸುವ ನಿನ್ನ ನಗು, ಎಲ್ಲವೂ ಎಷ್ಟು ನನ್ನನ್ನು ಮೋಡಿ ಮಾಡಿದೆ ಗೊತ್ತೇ? ಕೈಲಾಸವಾದರೂ ಕಾಡಾದರೂ ಮನಸ್ಸು ಒಪ್ಪಿದ ಸಂಗಾತಿ ಜೊತೆಗಿದ್ದರೆ ಎಲ್ಲವೂ ಚೆಂದವೇ. ನನಗೂ ಅಷ್ಟೇ ಸ್ವಾಮಿ, ನಿಮ್ಮ ಜೊತೆ ಇದ್ದರೆ ಸಾಕು, ಇನ್ನೇನು ಬೇಡ. ಆದರೂ ನೀವು ನನ್ನ ಮಾತು ಮರೆಸಿದಿರಿ ನೋಡಿ. ನಾನು ಕೇಳಿದ್ದೇನು, ನೀವು ಮಾಡಿದ್ದೇನು, ನನ್ನಿಂದ ನಿಮಗೆ ತೊಂದರೆ ಆಯಿತೇನೋ ಎಂದು ನನಗೆ ಆಗಾಗ ಅನ್ನಿಸುತ್ತದೆ. ಭಾರದ್ವಾಜರಿಗೆ ನಾನು ಕಷ್ಟ ಕೊಡದಿದ್ದರೆ ನಿಮಗೂ ಈ ಕಷ್ಟ ಬರುತ್ತಿರಲಿಲ್ಲ. ಇಲ್ಲದೆ ಇದೆಲ್ಲ ವಿಧಿಯ ನಿರ್ಣಯ. ಹೀಗೆ ಈ ಪ್ರಕೃತಿಯ ಮಡಿಲಲ್ಲಿ ನಾವಿಬ್ಬರು ಸಂತೋಷದ ಸಮಯ ಕಳೆಯುತ್ತಿದ್ದೇವೆ. ನನಗೆ ಸಂತೋಷವಿದೆ. ಸಲ್ಲದ ಯೋಚನೆ ಬೇಡ. ನಿನ್ನಿಂದ ನಾನು, ನನ್ನಿಂದ ನೀನು ಬದುಕನ್ನು ಇನ್ನಷ್ಟು ಸುಂದರವಾಗಿಸುತ್ತಾ ಸಾಗಬೇಕು. ಮಹಾದೇವ, ನಾನು ಈ ನಿರ್ಧಾರಕ್ಕೆ ಬಂದಿರುವುದು ಸುಶೀಲಾಗೆ ತಿಳಿದರೆ ಅವಳು ನನಗಿಂತ ಹೆಚ್ಚು ಸಂತೋಷ ಪಡುತ್ತಾಳೆ. ನಿಮಗೆ ನನ್ನಿಂದ ಕಷ್ಟವಾಗಿದೆ ಎನ್ನುವುದು ಅವಳ ಅಭಿಪ್ರಾಯವಾಗಿದೆ. ಈಗ ಪಾರ್ವತಿ ಮಾತೆ ತನ್ನನ್ನು ಬಿಟ್ಟು ಹೋಗುತ್ತಾಳೆಂದು ಬೇಸರವಾಗಬಹುದು, ಆದರೂ ಕೈಲಾಸಕ್ಕೆ ಮರಳುತ್ತಿದ್ದೀರಿ ಎಂದು ಸಂಭ್ರಮ ಪಡುತ್ತಾ. ಅದಕ್ಕಿಂತಲೂ ಸಂತೋಷದ ವಿಷಯ ಘಟಿಸಿದೆ ಮಹರ್ಷಿಗಳೇ. ಅದಕ್ಕಿಂತಲೂ ಸಂತೋಷದ ವಿಷಯವೇ? ಅಂಥದ್ದೇನಾಗಿದೆ? ಸುಶೀಲ, 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 ಏಕೆ ಹೀಗೆ ನಿಂತಿರುವ? ಏನನ್ನು ಹುಡುಕುತ್ತಿರುವೆ? ನಿನ್ನ ಕಣ್ಣುಗಳಲ್ಲೇಕೆ ನೀನು? ಪಾರ್ವತಿ, ಎಲ್ಲಿ ಎಲ್ಲಿ ಪಾರ್ವತಿ? ಆದಿಶಕ್ತಿ, ಜಗನ್ಮಾತೆ, ಎಲ್ಲಿ? ಬಂದೆ ಮಾತೆ, ಇಲ್ಲಿದ್ದೇನೆ. ವಿಶ್ವ ವಿನೋದಿ ನಿನಂತಿ ಮುದೆ ಗಿರಿವರ
ಸುಶೀಲ, ನಿನಗೇನಾಯಿತು? ಏನೋ ವಿಚಿತ್ರ ಕಂಡಂತೆ ನಿಂತಿದ್ದೀಯಲ್ಲ, ಅಳುವಂಥದ್ದೇನಾಗಿದೆ? ಕಣ್ಣೀರಿಗೆ ಅಳುವೊಂದೇ ಅರ್ಥವಲ್ಲ ಸ್ವಾಮಿ, ವಿಚಿತ್ರವಲ್ಲ ಅದ್ಭುತ ಎಂದುಕೊಳ್ಳಿ. ಅದೇನು ಹೇಳುತ್ತಿರುವೆಯೋ ನನಗಂತೂ ಅರ್ಥವಾಗುತ್ತಿಲ್ಲ. ಅದು ಹಾಗೆ ಇರಲಿ, ನನ್ನ ಬಳಿ ಈಗ ಎರಡು ವಾರ್ತೆಗಳಿವೆ, ಒಂದು ಸಂತೋಷದ ವಾರ್ತೆ, ಇನ್ನೊಂದು ಬೇಸರದ ವಾರ್ತೆ. ಯಾವುದನ್ನು ಮೊದಲು ಹೇಳಲಿ? ಮೊದಲು ಬೇಸರದ ವಿಷಯವನ್ನೇ ಹೇಳಿ, ನಂತರ ಕೇಳುವ ಸಿಹಿ ಸುದ್ದಿ ಆ ಬೇಸರವನ್ನು ಮರೆಸುವುದೋ ಏನು? ಬೇಸರದ ವಿಷಯವೆಂದರೆ ನಿನ್ನ ಜೊತೆ ಇನ್ನು ಮುಂದೆ ಪಾರ್ವತಿ ಇರುವುದಿಲ್ಲ. ಸಂತೋಷದ ವಿಷಯವೆಂದರೆ ಮಹಾದೇವನಿಗೆ ನಾನು ಶಾಪ ಪರಿಹಾರ ತಿಳಿಸಿದ್ದೆ, ಇವರಿಬ್ಬರೂ ಕೈಲಾಸಕ್ಕೆ ಮರಳಲಿದ್ದಾರೆ. ಸತ್ಯವೇ ಮಹಾದೇವ, ಶಾಪ ಕಳೆಯಿತೆ? ಸಮಸ್ಯೆ ಕಳೆಯಿತು ದೇವಿ, ಭಾರದ್ವಾಜ ಮಹರ್ಷಿಗಳು ನಮ್ಮ ಮೇಲೆ ಕೃಪೆ ತೋರಿದ್ದಾರೆ, ನಾವಿನ್ನು ಕೈಲಾಸಕ್ಕೆ ಮರಳಬೇಕು, ನಮ್ಮ ಕರ್ತವ್ಯಗಳನ್ನು ಪಾಲಿಸಬೇಕು ಎಂದು ಆದೇಶ ನೀಡಿದ್ದಾರೆ. ಇದು ನನಗೆ ಬಹಳ ಸಂತೋಷದ ಸಮಯ, ಧನ್ಯವಾದ ಮಹರ್ಷಿಗಳೇ. ನೋಡಿ ಮಾತೆ, ನಿಮ್ಮಿಂದಲೇ ಇದೆಲ್ಲ ನಡೆಯಿತು ಎನ್ನುವ ಅಪರಾಧಿ ಪ್ರಜ್ಞೆ ನಿಮಗೆ ಬೇಡ, ಎಲ್ಲವೂ ಸುಖಾಂತ್ಯವಾಗಿದೆ. ಮಹರ್ಷಿಗಳು ನಮ್ಮನ್ನು ಕ್ಷಮಿಸಿದ್ದಾರಂತೆ. ಸಂತೋಷ ಪಾರ್ವತಿ, ನನ್ನನ್ನು ಮಾತೆ ಎಂದು ಬಾಯಿ ತುಂಬ ಕರೆಯುತ್ತಿದ್ದ ನಿನ್ನ ಧ್ವನಿ ಇನ್ನು ಮುಂದೆ ಆಶ್ರಮದಲ್ಲಿ ಕೇಳುವುದಿಲ್ಲ. ಬೇಸರವೇ ಆದರೂ ಇದಕ್ಕಿಂತಲೂ ಉನ್ನತವಾದ ಕಾರ್ಯಗಳು ನಿಮ್ಮ ದಾರಿ ಕಾಯುತ್ತಿರುವುದೂ ಗೊತ್ತಿದೆ. ನೀವು ಹೊರಡಲೇಬೇಕು, ನಗು ನಗುತ್ತಾ ನಿಮ್ಮನ್ನು ಕಳಿಸಿಕೊಡುತ್ತೇನೆ, ಹೋಗಿ ಬನ್ನಿ. ಶಂಕರ ಶಿವ ಭೋಲೆ ಉಮಾಪತಿ ಮಹಾದೇವ್, ಶಂಕರ ಶಿವ ಭೋಲೆ ಉಮಾಪತಿ ಮಹಾದೇವ್. ಪರಮೇಶ್ವರ, ಇನ್ನು ಎಷ್ಟು ಕಾಲ ಈ ಏಕಾಂತ? ಮಹಾದೇವ, ಪರಮೇಶ್ವರ, ಮಹಾದೇವ, ಮಹಾದೇವ, ಮಹಾದೇವ.
ಮಹಾದೇವ, ಅದು ನಾವು ನಮ್ಮನ್ನು ಕ್ಷಮಿಸಿ. ದೇವೇಂದ್ರ, ಇದೇನು ಮಾಡಿದೆ? ಸೃಷ್ಟಿಯ ಕಾರ್ಯ ಅರ್ಧಕ್ಕೆ ನಿಂತರೆ ಇಲ್ಲದ ಅನಾಹುತಗಳಾಗುತ್ತವೆ ಎನ್ನುವುದು ನಿನಗೆ ತಿಳಿದಿದೆ ಅಲ್ಲವೇ? ಈ ಉದ್ಧಟತನದ ಉದ್ದೇಶವೇನು ಇಂದ್ರ? ನಮ್ಮನ್ನು ಕ್ಷಮಿಸಿ ಬಿಡಿಸಿ ಮೂರ್ತಿಗಳೇ. ತಾರಕನ ಕ್ರೌರ್ಯ ಮೇರೆ ಮೀರಿದೆ. ನಾವು ಅವನ ಕಣ್ಣಿಗೆ ಬೀಳದೆ ಎಲ್ಲೆಲ್ಲೋ ಅಲಿಯುತ್ತಿದ್ದೇವೆ. ಶಿವಪುತ್ರನ ನಿರೀಕ್ಷೆಯಲ್ಲಿ ಸಹಸ್ರಾರು ವರ್ಷಗಳೇ ಉರುಳುತ್ತಿವೆ.